ಇವತ್ತು ನಾವು ನ್ಯಾಚುರಲ್ ಡಿಶ್ ವಾಶ್ ಪೌಡರ್ ಮಾಡ್ತಾ ಇದ್ದೀವಿ ಅಂದ್ರೆ ನೈಸರ್ಗಿಕವಾಗಿ ಸಿಗುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಪಾತ್ರೆ ಬೆಳಗೋ ಪುಡಿನ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರುವಂತದ್ದು ನೀವು ಬೂದಿ, ಅಂಟ್ವಾಳ್ಕಾಯಿ ಪುಡಿ, ಮರದ ಒಟ್ಟು, ಮರದ ಸಾಮೀಲಲ್ಲಿ ಸಿಗುತ್ತೆ ಇದು ಮರದ ಒಟ್ಟು, ಬೇವಿನ ಎಲೆನ ಪುಡಿ ಮಾಡಿರುವಂಥದ್ದು ಒಣಗಿಸಿ, ಅದೇ ರೀತಿ ಲೆಮನ್ ಪೀಲ್ ಪೌಡರ್, ನಿಂಬೆ ಹಣ್ಣಿನ ಸಿಪ್ಪೆನ ಪುಡಿ ಮಾಡಿರುವಂಥದ್ದು, ಅದೇ ರೀತಿ ಆರೆಂಜ್ ಪೀಲ್ ಪೌಡರ್ ಕೂಡ ಹಾಕಿದ್ದೀವಿ, ಮತ್ತು ಬೂದಿ, ಮತ್ತು ಸಗಣಿ ಬೆರಳಿನ ಸುಟ್ಬಿಟ್ಟು ಪುಡಿ ಮಾಡಿರುವಂತಹ ಬೂದಿ ಕೂಡ ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ತುಂಬ ಶ್ರೇಷ್ಠ ಅಂತ ಹೇಳಿ ಇಲ್ಲಿ ನೋಡಿ ಮರದ ಒಟ್ಟನ್ನ ಒಂದ್ರಿ ಹಿಡಿತಾ ಇದ್ದಾರೆ. ಒಣಗ್ಲಿಕ್ಕೆ ಹಾಕಿರೋವಂಥದ್ದು ಮರದ ಒಟ್ಟನ್ನ. ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಏನು ನ್ಯಾಚುರಲ್ ಡಿಶ್ ವಾಶ್ ಪೌಡರ್ ಮಾಡೋವಂಥದ್ದು. ಏನು ಅಂದರೆ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಅಕಸ್ಮಾತ್ ಇದು ಹೋಗಿ ನೀರಿಗೆ ಸೇರಿಕೊಂಡ್ರೂ ಯಾವುದೇ ರೀತಿಯ ನೀರಿನ ಮಾಲಿನ್ಯ ಆಗಲ್ಲ, ವಾಟರ್ ಪೊಲ್ಯೂಷನ್ ಆಗಲ್ಲ, ಅದೇ ರೀತಿಯ ಭೂ ಮಾಲಿನ್ಯ ಆಗಲ್ಲ, ಏನು ಸಾಯಿಲಿಗೆ ಸೇರಿಕೊಂಡ್ರೂ ಕೂಡ ಯಾವುದೇ ರೀತಿಯ ಪೊಲ್ಯೂಷನ್ ಆಗಲ್ಲ. ಅಕಸ್ಮಾತ್ ನಾವು ಪಾತ್ರೆ ಬೆಳಗಬೇಕಾದ್ರೆ ಒಂಚೂರು ಹೋಗಿಲ್ಲ ಹಾಗೆ ಉಳ್ಕೊಂತು ಅಂದರೂ ಕೂಡ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಹಾನಿಕಾರಕ ಅಲ್ಲ ಇದು. ಸೊ ಸುಮಾರು ರೀತಿಯ ಇದರಿಂದ ಸುಮಾರು ರೀತಿಯ ಅನುಕೂಲ ಇದೆ. ಇದೇ ನಾವು ಹೊಸ್ದಾಗಿ ಕಂಡಿಡ್ದಿರೋದಲ್ಲ, ಹಿಂದಿನವರೆಲ್ಲ ನಮ್ಮ ಅಜ್ಜಿಯರ ಕಾಲದಲ್ಲೆಲ್ಲ ಇದನ್ನೇ ಬಳಸ್ತಾ ಇದ್ದಿದ್ದು. ನಾವು ಚಿಕ್ಕವರಿದ್ದಾಗಲೂ ಕೂಡ ನಮಗೆ ನೆನಪಿದೆ, ಬೂದಿನಲ್ಲೇ ನಾವು ಪಾತ್ರೆ ಬೆಳಗ್ತಾ ಇದ್ದಿದ್ದು, ಮರದ ಒಟ್ಟಿನಲ್ಲೇ ನಾವು ಪಾತ್ರೆ ಬೆಳಗ್ತಾ ಇದ್ದಿದ್ದು, ತುಂಬ ನೀಟಾಗಿ ಜಿಗ್ದೋಗ್ತಾ ಇತ್ತು. ಮತ್ತು ಯಾವುದೇ ರೀತಿಯ ಅಜಾಡಸ್ ಇಲ್ಲ ಇದಕ್ಕೆ, ಒಂದು ಭೂಮಿನಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಾಗಿರ್ಬೋದು, ಏನು ಎರೆಹುಳು ಅಂತ ಏನು ಹೇಳ್ತೀವಿ ಅರ್ಥವಂಶ, ಯಾವುದೇ ತಗೊಳ್ಳಿ, ಅಕಸ್ಮಾತ್ ಈಗ ನಾವು ಪಾತ್ರೆ ಬೆಳಗಿರೋ ನೀರು ಗಿಡಕ್ಕೆ ಹಾಕಿದ್ರೂ ಕೂಡ ಗಿಡ ಚೆನ್ನಾಗಿ ಬರುತ್ತೆ. ಏನು ಅಂದರೆ ಬೂದಿನಲ್ಲಿ ಒಳ್ಳೆ ಪೊಟ್ಯಾಷಿಯಮ್, ಏನು ಕೆ ಪೊಟ್ಯಾಷ್ ಅಂತ ಹೇಳ್ತೀವಿ, ಆ ಕಂಟೆಂಟ್ ಚೆನ್ನಾಗಿರೋದ್ರಿಂದ ಗಿಡಗಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ, ಯಾವುದೇ ರೀತಿಯ ಮಾಲಿನ್ಯ ಆಗಲ್ಲ, ನಮ್ಮ ದೇಹಕ್ಕೂ ಕೂಡ ಯಾವುದೇ ರೀತಿಯ ಹಾನಿಕಾರಕ ಅಲ್ಲ ಇದು ಅಂತ ಹೇಳ್ತೀನಿ. ದಯವಿಟ್ಟು ಬಳಸಿ. ನಿಮ್ಮ ಮನೆಯಲ್ಲಿ ಏನಾದರೂ ಈ ರೀತಿಯ ಪದಾರ್ಥಗಳು ಸಿಗೋದಾದರೆ ಖಂಡಿತ ನೀವೇ ಮಾಡ್ಕೊಳ್ಳಿ, ಮನೆಯಲ್ಲಿ ಡಿಶ್ ವಾಶ್ ಪೌಡರ್ ಮಾಡಿಕೊಂಡು ಬಳಸಿ. ಆದಷ್ಟು ಕೃತಕ ಪುಡಿಗಳಿಂದ ನಾವು ದೂರ ಇರೋಣ. ನಾವು ಏನು ಡಿಶ್ ವಾಶ್ ಪೌಡರ್ ಮಾಡಿದ್ದೀವಿ ಅದರಲ್ಲಿ ಪಾತ್ರೆನ ತೊಳೀತಾ ಇರೋದು. ಈಗ ಜಿಟ್ಟಿನ ಪಾತ್ರೆ ತೊಗೊಂಡಿದ್ದೀವಿ ಒಂದು, ನೋಡಿ ಪೌಡರಲ್ಲಿ ತೊಳಿತಾ ಇದ್ದೀವಿ ನಾವು ಮಾಡಿರೋ ಪೌಡರಲ್ಲಿ. ನಾವು ಪಾತ್ರೆ ಬೆಳಗಲಿಕ್ಕೆ ಸಹ ನಾವು ಯಾವುದೇ ರೀತಿಯ ಪ್ಲಾಸ್ಟಿಕ್ ಸ್ಕ್ರಬ್ಬರ್ನೆಲ್ಲ ಬಳಸ್ತಾ ಇಲ್ಲ. ಇಲ್ಲಿ ನಮ್ಮ ಮನೆಯಲ್ಲೂ ಕೂಡ ನಾವು ಸ್ಕ್ರಬ್ಬರ್ ಬಳಸಲ್ಲ, ನಾವು ತೆಂಗಿನ ನಾರಲ್ಲಿ ಬೆಳಗ್ತಾ ಇರೋದು ಪಾತ್ರೆನ. ಎಷ್ಟೇ ಜಿಡ್ಡಿದ್ರೂ ಹೋಗುತ್ತೆ ಪಾತ್ರೆನಲ್ಲಿ, ಯಾವುದೇ ರೀತಿಯ ಸ್ಟೈನ್ ಉಳ್ಕೊಳ್ಳಲ್ಲ. ಮತ್ತು ಇನ್ನೂ ಒಂದು ಏನು ಹೇಳೋ ಅಡ್ವಾಂಟೇಜ್ ಏನು ಅಂದರೆ ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಮತ್ತು ಯಾವುದೇ ರೀತಿಯ ಸ್ಕಿನ್ ರ್ಯಾಷಸ್ ಏನು ಸಮಸ್ಯೆ ಆಗಲ್ಲ ಇದು ಬಳಸೋದ್ರಿಂದ. ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಅಂತಲೇ ಹೇಳ್ಬೋದು, ಯಾಕೆಂದರೆ ನಾವು ಇದರಲ್ಲಿ ಇದಾಕಿದ್ದೀವಿ, ನೀಮ್ ಪೌಡರ್ ಹಾಕಿದ್ದೀವಿ, ಮತ್ತು ಕೌಡಂಗ್ ನಾಶ ಕೂಡ ಹಾಕಿದ್ದೀವಿ. ಸೊ ಹಂಗಾಗಿ ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಚರ್ಮದ ಮೇಲೆ. ನಿಮ್ಮನೆಯಲ್ಲಿ ಈ ಪದಾರ್ಥಗಳೆಲ್ಲ ಸಿಗೋಂಗಿದ್ರೆ ಮಾಡ್ಕೊಳ್ಳಿ, ಅಥವಾ ನಿಮ್ಮಲ್ಲಿ ಈ ವಸ್ತುಗಳು ಲಭ್ಯ ಇಲ್ಲ ಅಂದರೆ ಖಂಡಿತ ನಮ್ಮಲ್ಲಿ ಸಿಗುತ್ತೆ ಯಾವಾಗ್ಲೂ. ನೀವು ನನ್ನ ನಂಬರ್ ಶೇರ್ ಮಾಡ್ತೀನಿ ಕೆಳಗಡೆ ವಿಡಿಯೋ ಕೆಳಗಡೆ, ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ನೋಡಿ ನೊರೆ ಕೂಡ ಬರುತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ. ಹಂಗೆ ನೋಡಿಕೊಂಡ್ರೆ ನಮ್ಮಲ್ಲಿ ಸ್ವಲ್ಪ ಹಾರ್ಡ್ ವಾಟರು, ಸಾಲ್ಟ್ ವಾಟರು ಇಲ್ಲೇ ಇಷ್ಟು ಚೆನ್ನಾಗಾಗಿದೆ ಅಂದರೆ ಇನ್ನು ಸಾಫ್ಟ್ ವಾಟರ್ ಏನು ಸಿಹಿ ನೀರಲ್ಲಿ ಚೆನ್ನಾಗಾಗುತ್ತೆ ಪಾತ್ರೆಗಳು, ಇನ್ನೂ ಚೆನ್ನಾಗಾಗುತ್ತೆ, ಯಾವುದೇ ರೀತಿಯ ಕಲೆ ಉಳಿದಿಲ್ಲ ಮತ್ತು ಜಿಡ್ಡಿಲ್ಲ, ತುಂಬ ಚೆನ್ನಾಗಾಗುತ್ತೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ನೀರಿಗಾಗಿರ್ಬೋದು, ಒಂದು ಗಿಡಗಳಿಗಾಗಿರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಾಗಿರ್ಬೋದು, ನಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು ಯಾವುದೇ ರೀತಿಯ ದುಷ್ಪರಿಣಾಮಗಳಿಲ್ಲ. ಮತ್ತು ಏನು ಈಗ ನಾವು ಮನೆಗಳಲ್ಲಿ ಬಳಸ್ತಾ ಇದ್ದೀವಿ, ಈಗ ಬಾರ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು ಅಥವಾ ಪೌಡರ್ ಆಗಿರ್ಬೋದು, ಅದರಲ್ಲಿ ನಮ್ಮ ಆರೋಗ್ಯಕ್ಕೆ ಅಡ್ಡ ಪರಿಣಾಮ ಬೀರೋ ಅಂತಹ ಕಾರ್ಸಿನೋಜೆನಿಕ್ ಏಜೆಂಟ್ ಇರುತ್ತೆ ಆ ರಾಸಾಯನಿಕ ಬಳಸೋ ರಾಸಾಯನಿಕ ಪದಾರ್ಥಗಳಲ್ಲಿ. ಅದರಿಂದನೇ ಈಗ ಕ್ಯಾನ್ಸರ್ ಕಾಯಿಲೆ ಜಾಸ್ತಿ ಆಗ್ತಾ ಇರೋದು ಅನ್ನೋ ಒಂದು ಸಂಶೋಧನೆ ಕೂಡ ನಡೀತಾ ಇದೆ. ದಯವಿಟ್ಟು ಆದಷ್ಟು ಈ ರೀತಿ ನೈಸರ್ಗಿಕವಾಗಿ ಸಿಗೋ ಅಂತಹ ವಸ್ತುಗಳನ್ನ ಬಳಸಿರುವಂತಹ ಪೌಡರ್ನ ಬಳಸಿಬಿಟ್ಟು ನಾವು ಪಾತ್ರೆಗಳನ್ನ ತೊಳೆಯೋಣ, ಆದಷ್ಟು ಜೀವ ಸಂಕುಲನ ಉಳಿಸೋಣ, ಮತ್ತು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ನಿಮಗೇನಾದರೂ ಬೇಕಿದ್ರೆ ಖಂಡಿತ ನನ್ನ ನಂಬರ್ ಶೇರ್ ಮಾಡ್ತೀನಿ ವಿಡಿಯೋ ಕೆಳಗಡೆ, ಕಾಂಟ್ಯಾಕ್ಟ್ ಮಾಡಿ ಸಿಗುತ್ತೆ ನಿಮಗೆ, ಯಾವಾಗ ಬೇಕಾದರೂ ಸಿಗುತ್ತೆ. ನಮಸ್ಕಾರ.